సో అంత తెలుసుకోండి సార్. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ನಿನ್ನೆ ಫೋನ್ ಮಾಡಿ ಅಲ್ಲೊಬ್ಬರೇ ಕೇಳಿದ್ದು, ನಿನ್ನೆ ಫೋನ್ ಮಾಡಿ ಬರಬೇಕು ಅಂದೆ, ಏನಪ್ಪ ಈಗ ಬರೋದು ಅಂದೆ, ನೀವು ಜೊತೆಗಿರಬೇಕು ಸರ್ ಅಂತ. ನಾನು ಯಾವಾಗಲೂ ಸುದೀಪ್ ಜೊತೆ ಇರ್ತೀನಿ ಅಂತ ಅವ್ರಿಗೂ ಗೊತ್ತು, ಸುದೀಪ್ಗೂ ಗೊತ್ತು, ಅದರಲ್ಲೇನು ಸಂಶಯ ಏನೂ ಇಲ್ಲ. ಕೃಷ್ಣ ಅಂತ ಗೆಟಪ್, ನಾನು ಕೃಷ್ಣ ಗೆಟಪ್ ಆಗ್ತೆ ಗೊತ್ತಾ ರೀಸೆಂಟಾಗಿ ಆಗುತ್ತಾ ಅಂತ ತುಂಬ ಜನ ಯೋಚನೆ ಮಾಡಿದ್ದು ಉಂಟು. ಆದರೆ ಆ ಕೃಷ್ಣ ಗೆದ್ದಾಯಿತು ಕುರುಕ್ಷೇತ್ರದಲ್ಲಿ. ಸೊ ಈ ಕೃಷ್ಣ ಪೈಲ್ವಾನಲ್ಲಿ ಗೆಲ್ಲದ್ರಲ್ಲಿ ಏನು ಸಂಶಯ ಇದೆ, ಅಲ್ಲ ಡೌಟ್ ಇಲ್ಲ. ಇವಾಗ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿದ್ದೀರಾ, ನಾವಿಬ್ಬರು ಪ್ರೊಡ್ಯೂಸ್ ಮಾಡಿದ್ದೀರಾ, ಫಸ್ಟ್ ಟೈಮ್ ಇಬ್ಬರಿಗೂ ಒಳ್ಳೇದಾಗಲಿ. ಸಿನಿಮಾ ಒಳ್ಳೇದಾಗೋದು ಯಾವಾಗಂದರೆ, ಒಂದು ಸಿನಿಮಾ ಫಸ್ಟು ಬೆಂಕಿ ಕಾಣಿಸ್ಬೇಕು, ಒಂದು ಫೈರ್ ಕಾಣಿಸ್ಬೇಕು ಅಂತೀವಿ, ಒಂದು ಉತ್ಸಾಹ ಕಾಣಿಸ್ಬೇಕು ಅಂತೀವಿ. ಆ ಸಿನಿಮಾ ಇವಾಗ ಅಷ್ಟು ನೋಡಿದಾಗ ಅದ್ರಲ್ಲಿ ಕಾಣಿಸಿದ್ದು, ಫಸ್ಟ್ ಕಾಣಿಸಿದ್ದು ನನಗೆ ಆ ಫೈರ್ ಕಾಣಿಸ್ತದೆ, ಒಂದು ಬೆಂಕಿ ಕಾಣಿಸ್ತದೆ ಸಿನಿಮಾಲಿ. ಏನೋ ಒಂದು ಚಾರ್ಜ್, ನಾಳೆ ಬೆಳಗ್ಗೆ ಎದ್ದು ಹೋಗಿ ಸಿನಿಮಾ ನೋಡೋಣ ಅಂತ ಅನಿಸುತ್ತೆ ನಮಗೆ. ಆ ಚಾರ್ಜ್ ಫಸ್ಟು ಪೈಲ್ವಾನ್ ಟ್ರೈಲರ್ ನೋಡಿದ ತಕ್ಷಣ ಆ ಬೆಂಕಿ ಪೈಲ್ವಾನ್ ಅನ್ನೋದು, ಟ್ರೈಲರ್ಗೆ ತಾಕತ್ ಏನು ಬೇಕು, ತೂಕ ಏನು ಬೇಕು, ಅದು ಸುದೀಪಲ್ಲಿದೆ, ಡೈರೆಕ್ಟ್ರ್ ಮಾಡಿರೋ ಡೈರೆಕ್ಷನಲ್ಲೂ ಕಾಣಿಸ್ತಾ ಇದೆ, ಆ ತೂಕ ಖಂಡಿತ ಈ ಸಿನಿಮಾದಲ್ಲಿದೆ. ಇನ್ನೊಂದು ಫಸ್ಟ್ ಆಫ್ ಆಲ್ ಒಂದು ನಮ್ಮ ಸುದೀಪ್ ನೋಡಿದಾಗ ಅನ್ಸೋದು, ಸುದೀಪ್ ಪೈಲ್ವಾನ್ ಮಾಡೋದು ಹೆಂಗಪ್ಪ, ಸುದೀಪ್ ಯಾವಾಗ ಪೈಲ್ವಾನ್ ಆಗ್ತಾರೆ, ಯಾವಾಗ ಹೆಂಗೆ ಮಾಡ್ಬೋದು ಇದು ಅಂದರೆ, ಒಂದು ಆರ್ಟಿಸ್ಟು ಎಷ್ಟು ಬೇಗ ಒಂದು ಕ್ಯಾರೆಕ್ಟ್ರಿಗೋಸ್ಕರ ತನ್ನನ್ನು ತಾನು ಅರ್ಪಿಸ್ಕೊಂಡು ಇಮಿಡಿಯೇಟಾಗಿ ಒಂದು ಗೆಟಪ್ ಚೇಂಜ್ ಮಾಡು, ಒಂದು ಮಸಲ್ಸ್ ಬಿಲ್ಡಪ್ ಮಾಡೋದಿರಲಿ, ಇಲ್ಲ ಕ್ಯಾರೆಕ್ಟರ್ ತಕ್ಕಾಗಿ ಒಂದು ರೆಡಿ ಆಗೋದಿರಲಿ, ರೆಡಿ ಆಗಿ ಮತ್ತೆ ಇನ್ನೊಂದು ಸಿನಿಮಾಗೆ ವಾಪಸ್ ಇಳಿಸೋದಿದೆಯಲ್ಲ, ಅದು ಫಸ್ಟು ಸುದೀಪ್ಗೆ ಆ್ಯಡ್ಸ್ ಆಫ್ ಹೇಳಬೇಕಾಗಿರೋದು. ಯಾಕಂದರೆ ನನಗೊತ್ತು ಈ ತೂಕ ಹಾಕಿದ ಮೇಲೆ ಇಳಿಸೋದು ಎಷ್ಟು ಕಷ್ಟ ಅಂತ, ಆಗೋದಿಲ್ಲ ಅದು ಅಷ್ಟು ಸುಲಭ ಅಲ್ಲ. ನಾನು ಒಂದತ್ರ 30 ವರ್ಷ ಮೇಂಟೈನ್ ಮಾಡಿದೆ, ನಾನು ಒಂದ್ಸರಿ ಬ್ಯಾಕ್ ಪೇನ್ ಆದಾಗ ಅದು ಮತ್ತೆ ಇಳಿಸ್ಬೇಕು ಅಂದರೆ ಇಟ್ ಇಸ್ ನಾಟ್ ಸೋ ಈಸಿ. ಬಟ್ ಅವ್ರ ಕ್ಯಾರೆಕ್ಟ್ರಿಗೋಸ್ಕರ ಪುಟಿಂಗ್ ಆನ್ ವೇಟ್ ಆ್ಯಂಡ್ ಡೆಡಿಕೇಶನ್, 1 ವರ್ಷ ಒಂದು ಸಿನಿಮಾಗೋಸ್ಕರ ಪ್ರಯತ್ನ ಮಾಡೋದು, ಅದು ಕಷ್ಟಪಡೋದಿದೆಯಲ್ಲ, ಆ ಕಷ್ಟಕ್ಕೆ ಯಾವತ್ತಿದ್ರೂ ಫಲ ಸಿಕ್ಕೇ, ಈ ಜನ ಅದಕ್ಕೆ ಉತ್ತರ ಪಟ್ಟೆ ಕೊಡ್ತಾರೆ ಅನ್ನೋದು ಇವತ್ತಲ್ಲ ಅದು ಯಾವತ್ತಿದ್ರೂ ನಾವು ನೋಡಿರುವಂಥ ವಿಷಯ ಅದು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಪ್ರತಿಯೊಂದು ಸಿನಿಮಾ ನಾವು ಕನ್ನಡದಲ್ಲಿ ಇವಾಗ 100 ಕೋಟಿ ಟಚ್ ಮಾಡೋದು ಏನು ಕಷ್ಟ ಅಲ್ಲ ಅಂತ ಒಂದು ತೋರಿಸುವಂಥ ಒಂದು ದಾರಿ ಬರ್ತಾ ಇದೆ. ಅದನ್ನು ನೋಡಿದಾಗ ಪ್ರತಿ ಸಾರಿ ನನಗೆ ಯಾವಾಗಲೂ ಹೇಳ್ತಿದ್ದೇನೆ, ನಾವು ಯಾರಿಗೇನು ಕಡಿಮೆ ಇಲ್ಲ ಅಂತ ನಾನು 30 ವರ್ಷದಿಂದ ಹೇಳ್ತಿದ್ದೇನೆ, ನಾನು ಯಾವತ್ತಿದ್ರು ನಾವು ಯಾರಿಗೇನು ಕಡಿಮೆ ಇಲ್ಲ ಅಂತ ಅದನ್ನು ಪದೇ ಪದೇ ಇನ್ನೊಬ್ರು ಪ್ರೂವ್ ಮಾಡ್ತಾ ಬರ್ತಿರ್ಬೇಕಾದ್ರೆ ಫಸ್ಟ್ ಮನಸ್ಸಿಗೆ ಸಂತೋಷ ಆಗೋದು ನನಗೆ ಅದು. ಅದರಲ್ಲೂ ನಮ್ಮ ಸಿನಿಮಾ ಬೇರೆ ಭಾಷೆಗಳಲ್ಲಿ ಅಲ್ಲಿ ಕಾಯ್ತಾ ಇರ್ತಾರೆ ನಮ್ಮ ಸಿನಿಮಾ ನೋಡೋದಕ್ಕೆ, ಇವರೇನೋ ಮಾಡಿದ್ದಾರೆ ನಾವು ನೋಡೋಣ ಅಂತ ಪ್ರತಿ ಸಾರಿ ಡಬ್ ಮಾಡ್ಕೊಂಡು ಹೋಗಿ ಸಿನಿಮಾ ಮಾಡ್ಕೊಂಡು ಸುತ್ತಾಡ್ಕೊಂಡು ಎಲ್ಲಿ ಇಡೀ ಇಂಡಿಯಾ ಸುತ್ತಾಡ್ಕೊಂಡು ಬರೋ ಲೆವೆಲ್ಗೆ ಇಂಡಿಯಾ ಬೆಳೀತಾ ಇದೆ, ಅದರಲ್ಲಿ ನನ್ನ ದೊಡ್ಡ ಮಗ ಸುದೀಪ್ ಒಬ್ಬ ಪಾತ್ರ ವಹಿಸ್ತಾನೆ ಅಂದರೆ ನೀನು ಅದಕ್ಕಿಂತ ಸಂತೋಷ ಮಾಡ್ತೀನಿ. ಇಂಡಸ್ಟ್ರಿ ಬೆಳೀಬೇಕು, ಧೈರ್ಯ. ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾ ಮಾಡೋರಿಗೆ, ಇಪ್ಪ ಹಿಂದೆ ಬರೋರಿಗೆ ಈ ಥರ ಸಿನಿಮಾಗಳು ಧೈರ್ಯ ಕೊಡುತ್ತೆ. ಫಸ್ಟು ನಾವು ಖರ್ಚು ಮಾಡ್ಬೋದು, ಕಷ್ಟಪಟ್ಟರೆ ಫಲ ಸಿಗುತ್ತೆ ಅನ್ನೋ ಒಂದು ಉತ್ಸಾಹ ಕೊಡ್ತಾರಲ್ಲ, ಅವರು ನಿಜವಾದ ಹೀರೋಗಳು. ಆ ಸಿನಿಮಾ ನಾನು ಸುದೀಪ್ ಆ ಲಿಸ್ಟಲ್ಲಿ ಸೇರ್ತಾನೆ. ಪ್ರತಿ ಒಂದು ಸಿನಿಮಾ ಮಾಡಬೇಕಾದ್ರೂ ಕೂಡ ಅದರ ಗುರಿ ನೆಕ್ಸ್ಟ್, ಇದ್ರ ನೆಕ್ಸ್ಟ್ ಏನು ಸಾಕು, ಇದು ದಾಟಿದ್ದು, ಇದ್ರ ನೆಕ್ಸ್ಟ್ ದಾಟಿದ್ದೇನು, ಇದು ಎತ್ತರಕ್ಕೆ ಹೋಗ್ತಾ ಇರ್ತಾರಲ್ಲ, ಅದು ಸಿನಿಮಾ ಇಂಡಸ್ಟ್ರಿ ಬೆಳೆಯೋದಕ್ಕೆ ಕಾರಣ. ಸೊ ಎವ್ರಿಬಡಿ ಶುಡ್ ಬಿ ಎ ರೀಸನ್ ಟು ಗ್ರೋ ದ ಸಿನಿಮಾ ಅನ್ನೋದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ. ಅದರಲ್ಲಿ ಐ ಕ್ಯಾನ್ ಸಿ ಇಂಡಸ್ಟ್ರಿ ಇವತ್ತು 100 ಕೋಟಿ ಟಚ್ ಮಾಡ್ತಾ ಇದೆ. ಇವಾಗ 100 ಕೋಟಿ ಅನ್ನೋದು ಒಂದು ಕಾಲದಲ್ಲಿ 100 ಕೋಟಿ ಅಲ್ಲ, 1 ಕೋಟಿ ಟಚ್ ಮಾಡೋಕ್ಕೆ ನಾವು 100 ದಿವಸ ಕಾಯಬೇಕಾಗಿತ್ತು. ಇವತ್ತು 100 ಕೋಟಿ ಟಚ್ ಮಾಡೋದಕ್ಕೆ 1 ವಾರ ಕಾದ್ರೆ ಸಾಕಿದೆ, 1 ವಾರ ಇಲ್ಲ 3 ವಾರ, ಮ್ಯಾಕ್ಸಿಮಮ್ 100 ಕೋಟಿ ಟಚ್ ಮಾಡುತ್ತೆ ಸಿನಿಮಾ. ಸೊ ಕನಸಿಗೆ ಮಿತಿ ಇಲ್ಲ, ಆಸೆ ಯಾರು ಎಷ್ಟು ಬೇಕಾದ್ರೆ ಆಸೆ ಕಾಣ್ಬೋದು, ಅದು ಏನು ಬೇಕಾದ್ರೆ ಮಾಡ್ಬೋದು ಅನ್ನೋದು ಕನ್ನಡ ಇಂಡಸ್ಟ್ರಿ ಇವತ್ತು ಬೆಳೀತಾ ಇದೆ. ಅದು ನೋಡ್ತಾ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಅದರಲ್ಲಿ ಎಲ್ಲರೂ ಕಾಲ್ತಾರೆ ಇವತ್ತು, ಪ್ರತಿಯೊಬ್ಬರು ಬರೀ 6 ಅಡಿ, ನಾವೆಲ್ಲ ಇದ್ದಾಗ 5 ಅಡಿ 7 ಇಂಚು ನಾವೆಲ್ಲ ಬಂದಾಗ. ಸೊ ನಾವೊಂದು ಲೇಜಿಂಗ್ ಇಂಡಸ್ಟ್ರಿ ತಂದರೆ ಈ 6 ಅಡಿನವರೆಲ್ಲ 100 ಕೋಟಿಗೆ ಇಂಡಸ್ಟ್ರಿ ತೊಗೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಒಳ್ಳೇದಾಗಲಿ, ನಮಸ್ಕಾರ. ಕೃಷ್ಣಗೆ ಒಳ್ಳೇದಾಗಲಿ, ಸುದೀಪ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಸುದೀಪ್ ಸರ್ ಕಡೆಯಿಂದ